ಇಡೀ ರಾಜ್ಯಾದ್ಯಂತ ಯಾವ ರೀತಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಈಗ ಮೈಸೂರಿನಿಂದ ಧಾರವಾಡಕ್ಕೆ ಹೋಗೋಣ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ರೋಗಿಗಳ ಪರದಾಟ. ವಿಶೇಷ ಏನಪ್ಪ ಅಂತಂದರೆ ಅದು ನಾಳೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದರ ಬಗ್ಗೆ ಕೂಡ ತುಂಬ ಗಮನ ಹರಿಸ್ಬೇಕು. ನೋಡಿ, ಯಾರೊಬ್ಬರು ಹೇಳ್ತಾ ಇದ್ರು, ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನ, ಆದರೆ ಅಲ್ಲಿರುವವರೆಲ್ಲ ಸರ್ಕಾರಿ ನೌಕರರ, ಹಾಗಿದ್ರೆ ದೇವಸ್ಥಾನ ಬಂದಾಗತ್ತಾ, ಹಿಂಗೆಲ್ಲ ಒಬ್ರು ಕೇಳಿದ್ರು. ಸರ್ಕಾರಿ ನೌಕರರ ಮುಷ್ಕರ, ಕೇವಲ ತುರ್ತು ಚಿಕಿತ್ಸೆ ನೀಡಲು ವೈದ್ಯರ ನಿರ್ಧಾರ, ವೈದ್ಯರೆಲ್ಲ ಸರ್ಕಾರಿ ನೌಕರರಾಗ್ತಾರೆ, ಆದರೆ ರೋಗಿಗಳಿಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಕೆಲವೊಂದು ಕಡೆ ಸರ್ಕಾರಿ ನೌಕರಿಗಾಗಲಿ ಮತ್ತೊಬ್ರಿಗಾಗಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಹಾಗಂತ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬೇಕು ಅಂತಲ್ಲ. ಸರ್ಕಾರಿ ನೌಕರರಾಗಲಿ ಎಲ್ಲ ನಮ್ಮವರೇ, ಅವರಿಗೆ ಬೇಕಿದ್ದ ವ್ಯವಸ್ಥೆಗಳು ಕೂಡ ಆಗಬೇಕು. ಆದರೆ ಒಬ್ಬನಿಗೊಂದು ವ್ಯವಸ್ಥೆ, ನ್ಯಾಯ ಎಲ್ರಿಗೂ ಒಂದೇ, ಆದರೆ ಇವರಿಗೂ ಒಂದೇ ರೀತಿ ನ್ಯಾಯಗಳಿರಬೇಕು ಅಂತ. ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ನೌಕರರು ಏನು ವ್ಯಾಪಕವಾಗಿ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇರುವಂಥದ್ದು. ಈಗ ಒಂದು ಕಡೆ ಧಾರವಾಡ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಎಷ್ಟರ ಮಟ್ಟಿಗೆ ಒ ಪಿ ಡಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತಿದ್ದೀವಿ. ಧಾರವಾಡದ ಜಿಲ್ಲಾಸ್ಪತ್ರೆ ಆವರಣದಲ್ಲೂ ಕೂಡ ಈಗಾಗಲೇ ಏನು ರೋಗಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಒ ಪಿ ಡಿ ವ್ಯವಸ್ಥೆ ಕೂಡ ಇದು ಆರಂಭ ಇದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಜನರಿಗೂ ಕೂಡ ಒಂದು ಕಡೆ ಗೊಂದಲದಲ್ಲಿ ಇರುವಂಥದ್ದು. ಯಾಕಂತಂದರೆ ಬಂದಂಥ ರೋಗಿಗಳಿಗೆ ಒ ಪಿ ಡಿ ವ್ಯವಸ್ಥೆ ಇದೆ ಅನ್ನೋದು ಕೂಡ ಯಾವುದೇ ಬೋರ್ಡ್ಗಳನ್ನು ಕೂಡ ಹಾಕಿಲ್ಲ. ಸಿಬ್ಬಂದಿಗಳು ಕೂಡ ಇಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಇಲ್ಲಿ ಏನು ಜನರಿಗೆ ಅನುಕೂಲವಾಗುವಂತೆ ಒ ಪಿ ಡಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಬಟ್ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಜನರು ಕೂಡ ಗೊಂದಲದಲ್ಲಿರುವಂಥದ್ದು. ಒಂದು ಕಡೆ ರೋಗಿಗಳು ಬರ್ತಾ ಇದ್ದಾರೆ ಒ ಪಿ ಡಿಗಾಗಿ, ಒ ಪಿ ಡಿ ಚೀಟಿ ಮಾಡಿಸಲು ಒಂದು ಕಡೆ ಪರದಾಡ್ತಾ ಇದ್ದಾರೆ. ಒಂದೆಡೆ ಸಿಬ್ಬಂದಿಗಳು, ಸರ್ಕಾರಿ ನೌಕರರು ಸಿಬ್ಬಂದಿಗಳು ವೇತನಕ್ಕಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಈಗಾಗಲೇ ಕೆಲವಿಷ್ಟು ಜನರು ಹಾಜರಾಗ್ತಾರೆ, ಇನ್ನೂ ಕೆಲವಿಷ್ಟು ಜನರು ಸೇವೆಗೆ ಹಾಜರಾಗ್ತಾರೆ. ಇದರಿಂದ ಮಹಿಳೆಯರಿಗೆ ಅಂದರೆ ಗ್ರಾಮೀಣ ಭಾಗದಿಂದ ಬಂದಂಥ ಮಹಿಳೆಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇವೆ. ಇಲ್ಲಿ ಒ ಪಿ ಡಿ ಕೌಂಟರ್ಗಳ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಇಲ್ಲಿ ಬಂದಂಥವ್ರನ್ನ ನಾವು ಒಂದಿಷ್ಟು ಮಂದಿಗೆ ಮಾತಾಡ್ಸೋಣ, ಏನು ಸಮಸ್ಯೆ ಆಗಿದೆ ಅಂಥೇಳಿ. ಯಾಕಂತಂದರೆ ಸರ್ಕಾರಿ ನೌಕರರು ಮುಷ್ಕರಣೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒ ಪಿ ಡಿ ವ್ಯವಸ್ಥೆ ಕೆಲವೊಂದು ಕಡೆ ಬಂದಿದೆ. ಇಲ್ಲಿ ಧಾರವಾಡದಲ್ಲಿ ಯಾವ ರೀತಿ ಇದೆ ಅಂತ, ಯಾವಾಗ ಬಂದಿದ್ದೀರಿ, ಎಲ್ಲಿಯವರು? ಬೆಳಗ್ಗೆ 7 ಗಂಟೆ ಸರ್, ಮುಗದಿಂದ ಬಂದೇನೆ, ಮಗು ತೋರಿಸ್ಬೇಕಿತ್ತು ಬಂದೇನೆ. ಬೆಳಗ್ಗೆಯಿಂದ ಇಲ್ಲಿ ಒ ಪಿ ಡಿ ಓಪನ್ ಮಾಡ್ತಾರೆ ಇಲ್ಲ ಅದನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಮತ್ತು ಕೆಲವರು ಅಲ್ಲಿ ಆಧಾರ್ ಕಾರ್ಡಿಂದ ಅಲ್ಲಿ ಲಿಂಕ್ ಮಾಡಿ ಆಮೇಲೆ ಇಲ್ಲಿ ಚೀಟಿ ಮಾಡ್ಬೇಕಂತಾರೆ. ಬರೀ ಓಡಾಡೋದಾಗಿತ್ತು ಸರ್, ಬೆಳಗ್ಗೆ ಭಾಳ ಅನಾನುಕೂಲ ಆಗಿತ್ತು. ಅಲ್ಲ, ಎಲ್ಲೆಲ್ಲಿಂದ ಬಂದಿದ್ದಾರೆ ಜನ, ಏನು ಸಮಸ್ಯೆ ಆಗ್ತಾ ಇದೆ? ರುದ್ರು ಬಂದಾರ, ಅಜ್ಜ ಹಿರಿಯರು ಬಂದಾರ, ಸುತ್ತಮುತ್ತ ಹಳ್ಳಿಯಿಂದ ಸುಮಾರು ಜನ ಬಂದಾರ. ಎಲ್ಲರಿಗೆ ತೊಂದರೆ ಆಗಿದೆ ಇಲ್ಲಿ. ಯಾವುದು ಅನಾನುಕೂಲ ಜಾಸ್ತಿ ಐತಿ, ಅನುಕೂಲ ಐತಿ, ಯಾವ ಜಾಸ್ತಿ ಇಲ್ಲ. ಈಗ ಜಸ್ಟ್ ಒ ಪಿ ಡಿ ಓಪನ್ ಮಾಡಿದೆ ಸರ್, ಇನ್ನು ಚೀಟಿ ನೋಡ್ಬೇಕು ಸರ್, ತೊಗೋಬೇಕು. ಡಾಕ್ಟರ್ ಸಿಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಸರ್ಕಾರಿ ನೌಕರು ಪ್ರತಿಭಟನೆ ಮಾಡ್ತಾ ಇದಾರಲ್ಲ? ಹೌದು ಸರ್, ಎಲ್ಲ ಸ್ಟ್ರೈಕ್ ಆದ್ರೆ ನಿನ್ನೆ ಗೊತ್ತಾಯ್ತು ಸರ್. ಬಟ್ ಏನು ಮಾಡೋದು ಸರ್, ಈಗ ಹುಷಾರಿಲ್ಲದೆ ಅನಿವಾರ್ಯ ಹೇಳಿ ಕೇಳಿ ಬರುತ್ತೆ. ಇವರು ಸ್ಟ್ರೈಕ್ ಮಾಡ್ಕೋತಾರೆ, ಇವ್ರು ನಿರ್ಬಂಧ ಇರ್ತಾವ ಅಂತ ಯಾರಿಗೆ ಗೊತ್ತಾಗ ಸರ್? ಅಚಾನಕ್ ಆಗೇ ಆಗ್ತವೆ. ಮತ್ತು ಈಗ ಎಲ್ಲ ಸುಮಾರು ಜನ ವೃದ್ಧರಿಗೆ ಅದೆಲ್ಲ ತೊಂದರೆ ಆಗುತ್ತೆ ಸರ್. ಮಕ್ಕಳಿಗೆ ತೊಂದರೆ ಆಗ್ತವೆ, ವಯಸ್ಸಿದ್ದವ್ರು ನೋಡಿದ್ದೆ ತೊಂದರೆ ಇಲ್ಲ, ಈಗ ಮಕ್ಕಳಿಗೆ ವೃದ್ಧರಿಗೆ ಸ್ವಲ್ಪ ತೊಂದರೆನೇ ಆಗ್ತದೆ ಸರ್. ಇದು ಒಂದು ಕಡೆ ರೋಗಿಗಳು ಹೇಳ್ತಿರುವಂಥದ್ದು, ಮತ್ತೊಂದರೆ ಮಹಿಳೆಯರನ್ನು ಮಾತಾಡ್ಸೋಣ. ಅಮ್ಮ, ಎಲ್ಲಿಂದ ಬಂದಿರಿ, ಎಲ್ಲಿಂದ ಬಂದಿರಿ? ದಾವಣಗೆರೆಯಿಂದ. ನಮ್ಮ ಪಾಪಗ ಆರಾಮಿಲ್ಲ, ಮಕ್ಕನ ಮಗಳಿಗೆ ನಾವು ಹಾಸ್ಪಿಟ್ಲಿಗೆ ತೋರಿಸಕ. ಏನಂದ್ರೆ ಒ ಪಿ ಡಿ ಸ್ಟಾರ್ಟ್ ಇದ್ದಾನ? ಹೆಂಗೆ ಇಲ್ಲ, ಒ ಪಿ ಡಿಯನ್ನು ಚೀಟಿ ಮಾಡಿಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.